ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಶಿವಪುರಾಣ ಭಾಗ 37ಕ್ಕೆ ಸ್ವಾಗತ. ಪೂರ್ವಕಾಲದಲ್ಲಿ ನರ್ಮದಾ ನದಿ ತೀರದಲ್ಲಿ ಸುಂದರವಾದ ಪ್ರದೇಶವೊಂದಿತ್ತು. ಅದರ ಹೆಸರು ನರ್ಮಪುರಿ. ಅಲ್ಲಿ ವಿಶ್ವಾನರ ಎಂಬ ಮುನಿಯ ಕುಟುಂಬ ವಾಸವಿತ್ತು. ಆತ ಶಾಂಡಿಲ್ಯ ಗೋತ್ರದವರು. ಮಹಾನ್ ಶಿವಭಕ್ತ, ಧರ್ಮಾತ್ಮ, ಜ್ಞಾನಿ ಹಾಗೂ ಪುಣ್ಯಾತ್ಮ. ಅವರ ಹೆಂಡತಿ ಶುಚಿಸ್ಮತಿ. ಆಕೆಯ ಗಂಡನಂತೆ ಆಕೆಯೂ ಕೂಡ ಒಳ್ಳೆಯ ಗುಣವಂತಳು. ಇಬ್ಬರ ಗುಣ, ನಡತೆ, ಸ್ವಭಾವ ಒಂದೇ ಆಗಿದ್ದರಿಂದ ಇಬ್ಬರ ಮಧ್ಯೆ ಎಂತಹ ಗಲಾಟೆ ತೊಂದರೆಯೂ ಇಲ್ಲದೆ ಸುಖವಾಗಿ ಜೀವಿಸುತ್ತಿದ್ದರು. ಇದೇ ರೀತಿ ಹಲವಾರು ವರ್ಷಗಳು ಕಳೆದು ಹೋಯಿತು. ಆದರೆ ದಿನಗಳು ಕಳೆಯುತ್ತಿದ್ದಂತೆ ಶುಚಿಸ್ಮತಿಗೆ ಏನೋ ಒಂದು ರೀತಿಯಾದ ಕೊರತೆ ಅವರ ಜೀವನದಲ್ಲಿದ್ದಂತೆ ಅನಿಸತೊಡಗಿತು. ಆ ಕೊರತೆ ಬೇರೇನೂ ಅಲ್ಲ, ಅವರಿಗೆ ಅಷ್ಟೊಂದು ವರ್ಷಗಳಿಂದ ಸಂತಾನ ಇಲ್ಲದಿರುವುದು. ಈ ಚಿಂತೆ ದಿನೇ ದಿನೇ ಹೆಚ್ಚುತ್ತಾ ಆಕೆ ಹಗಲು ರಾತ್ರಿ ಅದನ್ನೇ ಯೋಚಿಸುತ್ತಾ ಕೊರಗಲು ಶುರು ಮಾಡಿದಳು. ಒಂದು ದಿನ ಶುಚಿಸ್ಮತಿ ಗಂಡನ ಹತ್ತಿರ, ಸ್ವಾಮಿ, ನಿಮ್ಮೊಂದಿಗೆ ನನ್ನ ಜೀವನ ಯಾವುದೇ ಕೊರತೆ ಇಲ್ಲದೆ ಸಾಗುತ್ತಿದೆ. ಆದರೆ ಒಂದು ವಿಷಯ ಮಾತ್ರ ನನ್ನನ್ನು ಬಹಳ ಕಾಡುತ್ತಿದೆ. ಆ ಚಿಂತೆ ನನ್ನಿಂದ ದೂರಾಗಿಸುತ್ತೇನೆಂದು ನೀವು ನನಗೆ ವರ ಕೊಡಬೇಕು ಎಂದು ಕೇಳಿದಳು. ಅದೇನೆಂದು ಹೇಳು ಎಂದರು ವಿಶ್ವಾನರ. ನನಗೊಬ್ಬ ಮಗ ಬೇಕು, ಪರಮೇಶ್ವರನಂತಹ ಮಗ ಬೇಕು ಎಂದಳು ಶುಚಿಸ್ಮತಿ. ಆಕೆ ಪ್ರತ್ಯೇಕವಾಗಿ ಪರಮೇಶ್ವರನಂತಹ ಮಗನೇ ಬೇಕು ಎಂದು ಬೇಡಿದ್ದಾಳೆ. ಆ ರೀತಿ ನಡೆಯಬೇಕೆಂದರೆ ಅದು ಕೇವಲ ಶಿವನ ಅನುಗ್ರಹದಿಂದ ಮಾತ್ರವೇ ಸಾಧ್ಯ ಎಂದುಕೊಂಡ ವಿಶ್ವಾನರ ನರ್ಮಪುರಿಯನ್ನು ತೊರೆದು ಕಾಶಿಗೆ ಹೋಗಿ ಅಲ್ಲಿ ವೀರಶಿವಲಿಂಗ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿ ಅದರ ಮುಂದೆ ಕುಳಿತು ಕಠೋರವಾದ ತಪಸ್ಸನ್ನು ಶುರು ಮಾಡಿದರು. ಇದೇ ರೀತಿ 13 ವರ್ಷಗಳು ಕಳೆದು ಹೋಯಿತು. ಕೊನೆಗೊಂದು ದಿನ ಎಂದಿನಂತೆ ವಿಶ್ವಾನರ ವೀರಶಿವಲಿಂಗದ ಪೂಜೆ ಮಾಡುತ್ತಿರುವಾಗ ಆ ಲಿಂಗದಿಂದ ಒಬ್ಬ ಬಾಲಕ ಹೊರಬಂದ. ಆ ಬಾಲಕನ ಕಣ್ಣುಗಳು ವಿಶಾಲವಾಗಿ ಕಿವಿಗೆ ತಾಕುವಷ್ಟು ದೊಡ್ಡದಾಗಿದ್ದವು. ತುಟಿಗಳು ಕೆಂಪಗೆ ರಕ್ತದ ಬಣ್ಣದಲ್ಲಿತ್ತು. ತಲೆಯ ಮೇಲೆ ಹರಿಶಿನ ಬಣ್ಣದ ಜಟಾಜುಟವಿತ್ತು. ಮುಖದಲ್ಲಿ ಮಂದಹಾಸವಿತ್ತು. ಮೈ ತುಂಬ ಚಿತಾಭಸ್ಮವಿತ್ತು. ಅಂತಹ ಆಕಾರದಲ್ಲಿ ಅಕಸ್ಮಾತಾಗಿ ಶಿವಲಿಂಗದಿಂದ ಹೊರಬಂದ ಆ ಬಾಲಕ ಬೇರ್ಯಾರಾಗಿರಲು ತಾನೇ ಸಾಧ್ಯ ಹೇಳಿ? ಸಾಕ್ಷಾತ್ ಪರಮೇಶ್ವರನೇ ಎಂದು ವಿಶ್ವಾನರನಿಗೆ ಅರ್ಥವಾಯಿತು. ಸಂತೋಷ ತಾಳಲಾರದೆ ಶಿವನನ್ನು 8 ಅದ್ಭುತವಾದ ಕೀರ್ತನೆಗಳಿಂದ ಸಂತೋಷಪಡಿಸಿ ಪ್ರದಕ್ಷಿಣೆ ಹಾಕಿ ಪೂಜಿಸಿದ ವಿಶ್ವಾನರ. ಅವರ ಭಕ್ತಿಗೆ ಮೆಚ್ಚಿ ವಿಶ್ವಾನರ, ನಿನ್ನ ಕೋರಿಕೆ ಏನು ಎಂದರು ಶಿವ. ವಿಶ್ವಾನರ ಅವನ ಹೆಂಡತಿಯ ಕೋರಿಕೆಯನ್ನು ಶಿವನಿಗೆ ತಿಳಿಸಿದ. ನಿನ್ನ ಹೆಂಡತಿಯ ಕೋರಿಕೆ ತಪ್ಪದೆ ನೆರವೇರುತ್ತದೆ. ನಾನೇ ನಿನ್ನ ಹೆಂಡತಿಯ ಗರ್ಭದಲ್ಲಿ ಮಗನಾಗಿ ಜನಿಸುತ್ತೇನೆ. ಆ ರೀತಿ ಜನಿಸಿದ ನನಗೆ ಗೃಹಪತಿ ಎಂಬ ಹೆಸರಿಡು ಎಂದು ಹೇಳಿ ಬಾಲಕನ ರೂಪದಲ್ಲಿ ಬಂದ ಶಿವ ಮಾಯವಾದರು. ಅದರ ನಂತರ ವಿಶ್ವಾನರ ಮನೆಗೆ ಹಿಂದಿರುಗಿ ನಡೆದ ಎಲ್ಲ ವಿಷಯವನ್ನು ಹೆಂಡತಿಗೆ ತಿಳಿಸಿದ. ಕೆಲ ದಿನಗಳ ನಂತರ ಶುಚಿಸ್ಮತಿ ಒಬ್ಬ ಕುಮಾರನಿಗೆ ಜನ್ಮ ಕೊಟ್ಟಳು. ಶಿವಾಂಶದಿಂದ ಜನಿಸಿದಂತಹ ಆ ಬಾಲಕನನ್ನು ನೋಡಲು ಋಷಿ ಮುನಿಗಳು, ಯಕ್ಷ ಕಿನ್ನರ ಕಿಂಪುರುಷರು, ವಿದ್ಯಾಧರರು ಅವರ ಕೈಲಾದ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ವಿಶ್ವಾನರ ದಂಪತಿಗಳಿಗೆ ಸಮರ್ಪಿಸಿ ಬಾಲಕನ ದರ್ಶನ ಪಡೆದುಕೊಂಡು ಹೊರಟರು. ಬ್ರಹ್ಮದೇವರು ಅವರ ಹಂಸವಾಹನವೇರಿ ಅಲ್ಲಿ ಬಂದು ಸ್ವತಃ ಅವರೇ ವೇದ ಮಂತ್ರಗಳನ್ನು ಪಠಿಸಿ ಆ ಬಾಲಕನಿಗೆ ಗೃಹಪತಿ ಎಂದು ಹೆಸರಿಟ್ಟರು. ಅದರ ನಂತರ ಪರಮೇಶ್ವರ ಕೂಡ ಬಂದು ಅವರ ಅಂಶದಿಂದ ಜನಿಸಿದ ಆ ಬಾಲಕನಿಗೆ ಸ್ವತಃ ರಕ್ಷಾ ಮಂತ್ರಗಳನ್ನು ಹೇಳಿಕೊಟ್ಟರು. ಅದರ ನಂತರ ಶ್ರೀ ಮಹಾವಿಷ್ಣು ಬಂದು ಆಶೀರ್ವದಿಸಿದರು. ಈ ರೀತಿ ಆ ಬಾಲಕನ ದರ್ಶನ ಪಡೆಯದಂತಹ ಪುಣ್ಯಾತ್ಮರು ಯಾರೊಬ್ಬರೂ ಇರಲಿಲ್ಲ. ಅದರ ನಂತರ 9 ವರ್ಷಗಳು ಕಳೆದು ಹೋಯಿತು. ಒಂದು ದಿನ ನಾರದ ಮುನಿ ವಿಶ್ವಾನರನ ಮನೆಗೆ ಬಂದು ಗೃಹಪತಿಯನ್ನು ಕರೆದು ಅವನ ಜಾತಕ ಹಸ್ತರೇಖೆಗಳನ್ನು ಪರಿಶೀಲಿಸಿ ಈ ಬಾಲಕನಿಗೆ 12 ವರ್ಷಗಳು ತುಂಬಿದ ನಂತರ ಒಂದು ದೊಡ್ಡ ಪ್ರಮಾದ ಸಂಭವಿಸುತ್ತದೆ. ಬೆಂಕಿಯ ಪ್ರಮಾದ ಅಥವಾ ಗುಡುಗು ಸಿಡಿಲಿನಿಂದ ಈ ಅನಾಹುತ ಸಂಭವಿಸುವಂತಹ ಅವಕಾಶವಿದೆ ಎಂದು ಹೇಳಿದರು. ಆ ಮಾತನ್ನು ಕೇಳಿದ ವಿಶ್ವಾನರ ದಂಪತಿಗಳು ಆಗಲೇ ಅವರ ಮೇಲೆ ಸಿಡಿಲು ಬಿದ್ದಂತೆ ನೆಲದ ಮೇಲೆ ಕುಸಿದು ಬಿದ್ದು ಗೋಳಾಟ ಶುರು ಮಾಡಿದರು. ತಂದೆ ತಾಯಿಯ ದುಃಖಕ್ಕೆ ಕಾರಣ ಏನೆಂದು ತಿಳಿದುಕೊಂಡ ಗೃಹಪತಿ, ಅಪ್ಪ ಅಮ್ಮ, ನನ್ನ ಸಾವನ್ನು ನೆನೆಸಿಕೊಂಡು
ನೀವು ಈಗಾಗಲೇ ಇಷ್ಟೊಂದೇಕೆ ದುಃಖಿಸುತ್ತಿದ್ದೀರಿ? ಸಾವು ನನ್ನನ್ನು ಹೆದರಿಸುವುದಿರಲಿ, ಅದನ್ನು ನಾನೇ ಹೆದರಿಸಿ ಓಡಿಸಿ ಬಿಡುತ್ತೇನೆ ಎಂದು ಹೇಳಿ ಮನೆ ಬಿಟ್ಟು ಪರಮೇಶ್ವರನ ನಿವಾಸ ಸ್ಥಾನವಾದ ಕಾಶಿಗೆ ಹೊರಟ. ಅಲ್ಲಿ ಮಣಿಕರ್ಣಿಕಾ ಎಂಬ ಪ್ರಾಂತ್ಯದ ಹತ್ತಿರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನನ್ನು ಪೂಜಿಸಲು ಶುರು ಮಾಡಿದ. ಕೆಲ ವರ್ಷಗಳು ಇದೇ ರೀತಿ ಶಿವನಿಗಾಗಿ ಅತಿ ಶ್ರದ್ಧಾ ಭಕ್ತಿಯಿಂದ ತಪಸ್ಸು ಮಾಡುತ್ತಿರುವ ಗೃಹಪತಿಯ ನಿರ್ಮಲವಾದ ಭಕ್ತಿಗೆ ಮೆಚ್ಚಿ ದೇವೇಂದ್ರ ಪ್ರತ್ಯಕ್ಷಗೊಂಡು, ಬಾಲಕ ನಿನಗೇನು ಬೇಕೆಂದು ಕೇಳು, ನಾನು ಕೊಡುತ್ತೇನೆ ಎಂದರು. ಅದಕ್ಕೆ ಗೃಹಪತಿ, ನೀವು ಶಿವನಲ್ಲ ದೇವೇಂದ್ರ ಎಂದು ನನಗೆ ಗೊತ್ತು. ನೀವು ಕೊಡುವಂತಹ ವರ ನನಗೆ ಬೇಡ, ನನಗೆ ಶಿವನೇ ಸ್ವತಃ ಬಂದು ವರ ಕೊಡಬೇಕು. ತಪ್ಪಾಗಿ ಮಾತನಾಡಿದ್ದರೆ ಕ್ಷಮಿಸಿ ಎಂದ. ವರ ಕೊಡುತ್ತೇನೆಂದು ನನ್ನಷ್ಟಕ್ಕೆ ನಾನೇ ಕರೆಯದಿದ್ದರೂ ಬಂದರೆ ಈ ಬಾಲಕನಿಗೆ ಎಷ್ಟು ದುರಹಂಕಾರವಿದ್ದರೆ ನನ್ನನ್ನೇ ಹೊರಟು ಹೋಗು, ನಿನ್ನ ವರ ನನಗೆ ಬೇಡ ಅನ್ನುತ್ತಾನಾ ಎಂದು ಕೋಪ ಬಂತು ಇಂದ್ರನಿಗೆ. ಆದರೂ ಕೂಡ ಚಿಕ್ಕ ಹುಡುಗ ಎಂಬ ಕನಿಕರದಿಂದ, ಬಾಲಕ ಮೂರ್ಖತ್ವ ಬಿಟ್ಟು ವರ ಕೇಳು, ಕೊಡುತ್ತೇನೆ ಎಂದರು ಇಂದ್ರ. ಅದಕ್ಕೆ ಗೃಹಪತಿ, ಇಂದ್ರ ನೀವು ಅಹಲ್ಯಾದೇವಿಗೆ ಕಳಂಕ ತಂದುಕೊಟ್ಟಂತಹ ದುಷ್ಟರು, ನಿಮ್ಮ ವರ ನನಗೆ ಬೇಡ, ಶಿವನೇ ನನಗೆ ವರ ಕೊಡಬೇಕು, ನೀವು ನನ್ನ ಪೂಜೆ ಹಾಳು ಮಾಡದೆ ಇಲ್ಲಿಂದ ಹೋಗಿ ಎಂದ. ಗೃಹಪತಿಯ ಮಾತುಗಳಿಂದ ವಿಪರೀತವಾಗಿ ಕೋಪಗೊಂಡ ಇಂದ್ರ ವಜ್ರಾಯುಧ ತೋರಿಸಿ ಹೆದರಿಸಿದರು. ಗೃಹಪತಿ ಇನ್ನೂ ಚಿಕ್ಕ ಬಾಲಕನಾದ್ದರಿಂದ ಇಂದ್ರನ ಕೋಪಕ್ಕೆ ಹೆದರಿ ಮೂರ್ಛೆ ಹೋದ. ಆಗ ಆಲಸ್ಯ ಮಾಡದೆ ಶಿವ ಗೃಹಪತಿಯ ಎದುರಿಗೆ ಪ್ರತ್ಯಕ್ಷಗೊಂಡು ಅವರ ಸ್ಪರ್ಶದಿಂದ ಆ ಬಾಲಕನನ್ನು ಎಚ್ಚರಗೊಳಿಸಿದರು. ಎಚ್ಚರಗೊಂಡ ಗೃಹಪತಿ ಶಿವನನ್ನು ಅನೇಕ ರೀತಿಯಲ್ಲಿ ಕೀರ್ತಿಸಿದ. ಆಗ ಶಿವ, ಗೃಹಪತಿ ನಾನೇ ದೇವೇಂದ್ರನಂತೆ ಬಂದು ಇದುವರೆಗೂ ನಿನ್ನನ್ನು ಹೆದರಿಸಿದೆ, ಇದು ನಾನು ನಿನಗಿಟ್ಟಂತಹ ಪರೀಕ್ಷೆ. ವಜ್ರಾಯುಧವನ್ನು ನೋಡಿ ನೀನು ಮೂರ್ಛೆ ಹೋದೆ, ಆದರೆ ನನ್ನ ಭಕ್ತರ ಮೇಲೆ ಯಮರಾಜನೂ ಕೂಡ ಅವರ ಪಾಶವನ್ನು ಪ್ರಯೋಗಿಸುವುದಿಲ್ಲ, ನಿನಗೆ ಸಾವೆಂಬುದು ಬರುವುದಿಲ್ಲ, ನೀನು ಇನ್ನು ಮುಂದೆ ಅಗ್ನಿರೂಪ ಪಡೆದುಕೊಳ್ಳುತ್ತೀಯ, ಮನುಷ್ಯನೊಳಗಿರುವ ಜಠರಾಗ್ನಿ ರೂಪದಲ್ಲಿರುತ್ತೀಯ, ನೀನು ದಿಕ್ಪಾಲಕರಲ್ಲಿ ಒಬ್ಬನಾಗುತ್ತೀಯ, ಇಂದ್ರ ಹಾಗೂ ಯಮನ ರಾಜ್ಯಗಳ ನಡುವೆ ನಿನ್ನ ರಾಜ್ಯವಿರುತ್ತದೆ, ನೀನು ಸ್ಥಾಪಿಸಿ ಪೂಜಿಸಿದಂತಹ ಈ ಲಿಂಗ ಅಗ್ನೀಶ್ವರನಂತೆ ಪ್ರಸಿದ್ಧಗೊಳ್ಳುತ್ತದೆ, ಈ ಲಿಂಗವನ್ನು ಪೂಜಿಸಿದವರಿಗೆ ಜಠರಾಗ್ನಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಎಂದು ಕೆಲ ವರಗಳನ್ನು ಅನುಗ್ರಹಿಸಿದರು ಶಿವ. ಜಠರಾಗ್ನಿ ಎಂದರೆ ನಮ್ಮ ಹೊಟ್ಟೆಯೊಳಗೆ ಬೆಂಕಿಯಂತಹ ಒಂದು ಚಿಕ್ಕ ಅಂಶವಿರುತ್ತದೆ, ಇದೇ ನಮ್ಮ ಜೀರ್ಣಕ್ರಿಯೆಗೆ ಮುಖ್ಯ ಕಾರಣ, ಇದನ್ನೇ ಸ್ಟಮಕ್ ಫೈರ್ ಎಂದು ಕರೆಯುತ್ತಾರೆ. ಇದೇ ಗೃಹಪತಿಯ ಕತೆ. ಇನ್ನು ಶಿವನ ಕೋಪ ದೂರ್ವಾಸ ಮುನಿಯಂತೆ ಬದಲಾದ ಕಥೆಯನ್ನು ಶಿವಪುರಾಣ ಭಾಗ 38 ನೋಡೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.